ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಹರ್ಷಿತಾ. ಸೊ ನಾನಿವತ್ತಿನ ವೀಡಿಯೋದಲ್ಲಿ ಇನ್ನೇನು ಬರ್ತಾ ಇರುವಂತಹ ವರಮಹಾಲಕ್ಷ್ಮಿ ಹಬ್ಬಗೆ ಸಿಂಪಲ್ ಆಗಿರುವಂತಹ ಒಂದು ಮೇಕಪ್ ಲುಕ್ಕನ್ನು ಮಾಡಿ ತೋರಿಸ್ತಾ ಇದ್ದೀನಿ. ಸೊ ತುಂಬಾ ಸಿಂಪಲ್ ಆಗಿರುತ್ತೆ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿದ್ರೆ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗಾಗಿ ನಾನು ಬಂದು ಆಸ್ ಎ ಮಾಯಿಶ್ಚರೈಸರ್ ಫಸ್ಟ್ ನಮ್ಮ ಸ್ಕಿನ್ನ ನಾವು ಸ್ಕಿನ್ ಕೇರ್ ಮಾಡ್ಕೊಂಡು ಆದ್ಮೇಲೆ ಫೇಸ್ ವಾಶ್ ಎಲ್ಲ ಮಾಡ್ಕೊಂಡು ಆದ್ಮೇಲೆ ನನ್ನ ಫೇಸ್ ಮೇಲೆ ಯಾವುದೇ ರೀತಿಯ ಮೇಕಪ್ ಇಲ್ಲ, ಯಾವುದೇ ರೀತಿ ಪ್ರಾಡಕ್ಟ್ ಕೂಡ ಅಪ್ಲೈ ಮಾಡ್ಕೊಂಡ್ರೆ ಸೊ ನ್ಯಾಚುರಲ್ ಸ್ಕಿನ್ ಆಗಿರುತ್ತೆ. ಇವಾಗ ಬಂದು ನಾನು ಮಾಯಿಶ್ಚರೈಸರ್ ಆಗಿ ಆಸ್ ಎ ಮಾಯಿಶ್ಚರೈಸರ್ ಬಂದ್ಬಿಟ್ಟು ನಾನಿಲ್ಲಿ ಅಲೋವೆರಾ ಜೆಲ್ ಅನ್ನು ಯೂಸ್ ಮಾಡ್ತಾ ಇದ್ದೀನಿ. ಸೊ ನಿಮ್ಮ ಹತ್ರ ಇದ್ರೆ ಯೂಸ್ ಮಾಡ್ಕೊಬೋದು. ಸೊ ಚೆನ್ನಾಗಿರುತ್ತೆ ಇದು ಕೂಡ. ಸ್ವಲ್ಪ ತಗೊಂಡ್ಬಿಟ್ಟು ನೋಡಿ, ಈ ರೀತಿ ಫುಲ್ ಸ್ಕಿನ್ ಮೇಲೆ ನೋಡಿ ಅಪ್ಲೈ ಮಾಡ್ಕೊಳ್ತಾ ಇದ್ದೀನಿ. ಅಪ್ಲೈ ಮಾಡ್ಕೊಂಡು ಆದ್ಮೇಲೆ ನೆಕ್ಸ್ಟ್ ಪ್ರೊಸೆಸ್ಗೆ ಹೋಗ್ಬೇಡಿ, ಸ್ವಲ್ಪ ಅದನ್ನು ಡ್ರೈ ಆಗೋದಕ್ಕೆ ಹಾಗೆ ಬಿಡಬೇಕು. ಸೊ ಸಡನ್ ಆಗಿ ಬಿಟ್ಬಿಟ್ಟು ನಿಮ್ಮ ಸ್ಕಿನ್ ಮೇಲೆ ಮಾಯಿಶ್ಚರೈಸರ್ ಅಪ್ಲೈ ಮಾಡ್ಕೊಂಡು ಆದ್ಮೇಲೆ ನೆಕ್ಸ್ಟ್ ಪ್ರೊಸೆಸ್ಗೆ ಹೋಗ್ಬೇಡಿ. ಒಂದು ಸ್ವಲ್ಪ 1-2-3 ಮಿನಿಟ್ಸ್ ಅದನ್ನು ಕಂಪ್ಲೀಟ್ ಆಗಿ ಡ್ರೈ ಆಗೋದಕ್ಕೆ ಬಿಡಿ. ಇವಾಗ ನಾನು ಫುಲ್ ನನ್ನ ಸ್ಕಿನ್ ಮೇಲೆ ಡ್ರೈ ಆಗೋದಕ್ಕೆ ಹಾಗೆ ಬಿಟ್ಟಿದ್ದೀನಿ. ಮಾಯಿಶ್ಚರೈಸರ್ ಹಾಕೋದ್ರಿಂದ ನಾವು ನಮ್ಮ ಸ್ಕಿನ್ ಏನಾಗುತ್ತೆ, ಅಥವಾ ಡ್ರೈ ಸ್ಕಿನ್ ಇದ್ರೆ ಏನಾಗುತ್ತೆ, ಮೇಕಪ್ ಅಷ್ಟು ಚೆನ್ನಾಗಿ ಸೆಟ್ ಆಗಲ್ಲ. ಅದಕ್ಕೋಸ್ಕರ ಫಸ್ಟ್ ನಾವು ಯಾವುದೇ ಒಂದು ಮೇಕಪ್ ಶುರು ಮಾಡೋದಕ್ಕಿಂತ ಮುಂಚೆ ಸ್ಕಿನ್ ಕೇರ್ ಮಾಡ್ಕೊಂಡು ಆದ್ಮೇಲೆ ಮಾಯಿಶ್ಚರೈಸರನ್ನ ಅಪ್ಲೈ ಮಾಡ್ಕೊಳ್ಬೇಕಾಗತ್ತೆ. ಸೊ ನೆಕ್ಸ್ಟ್ ಪ್ರೊಸೆಸ್ಗೆ ನಾನು ಹೋಗೋದಕ್ಕಿಂತ ಮುಂಚೆ ಸ್ವಲ್ಪ ಇದನ್ನು ಹಾಗೆ ಡ್ರೈ ಬಿಟ್ಟಿನಿ, ಬಟ್ ಡ್ರೈ ಆಗಿದೆ. 1 ಮಿನಿಟ್ ಬಿಟ್ಟಮೇಲೆ ನೆಕ್ಸ್ಟ್ ನಾನು ಸ್ಟೆಪ್ನ ಫಾಲೋ ಮಾಡ್ತೀನಿ. ಸೊ ನೆಕ್ಸ್ಟ್ ಬಂದುಬಿಟ್ಟು ನಾನಿಲ್ಲಿ ಫೌಂಡೇಶನ್ ಯೂಸ್ ಮಾಡ್ತಾ ಇಲ್ಲ. ಸೊ ಫೌಂಡೇಶನ್ ಬದಲಿಗೆ ಪಾಂಡ್ಸ್ ಬಿ ಪ್ಲಸ್ ಕ್ರೀಮ್ನ ಯೂಸ್ ಮಾಡ್ತಾ ಇದ್ದೀನಿ. ಸೊ ವರಮಹಾಲಕ್ಷ್ಮಿ ಹಬ್ಬ ಅಂದರೆ ತುಂಬಾ ಏನು ಗ್ರ್ಯಾಂಡಾಗಿ ಲುಕ್ ಗ್ರ್ಯಾಂಡಾಗೂ ಕಾಣಿಸುತ್ತೆ, ಹಾಗೆಯೇ ಸಿಂಪಲ್ ಆ್ಯಂಡ್ ಎಲಿಗೆಂಟ್ ಆಗಿ ಕೂಡ ಈ ಮೇಕಪ್ ಲುಕ್ ಕಾಣಿಸುತ್ತೆ ಅಂತಲೇ ಹೇಳ್ಬೋದು. ಸೊ ಬಿ ಬಿ ಪ್ಲಸ್ ಕ್ರೀಮನ್ನು ಯೂಸ್ ಮಾಡ್ತಾ ಇದ್ದೀನಿ. ನನಗೆ ತುಂಬಾ ಇಷ್ಟ, ಇದು ನನ್ನ ಸ್ಕಿನ್ ಟೋನ್ಗೂ ಕೂಡ ಮ್ಯಾಚ್ ಆಗುತ್ತೆ. ಸೊ ಇದು ಬಂದು ಐವರಿ ಅನ್ನುವಂತಹ ಒಂದು ಶೇಡ್ ಇರುತ್ತೆ, ತುಂಬಾ ಚೆನ್ನಾಗಿರುತ್ತೆ. ಇದನ್ನು ಸ್ವಲ್ಪ ತಗೊಂಡ್ಬಿಟ್ಟು ಫೇಸ್ ಮೇಲೆ ಅಪ್ಲೈ ಮಾಡ್ಕೋತೀನಿ. ನೋಡಿ, ನೀವು ಬೇಕು ಅಂದರೆ ಏನೊಂದೆ ಫೌಂಡೇಶನ್ನು ಕೂಡ ಅಪ್ಲೈ ಮಾಡ್ಕೊಬೋದು, ಬೇಡ ಅನ್ನೋರು ಈ ರೀತಿ ಬಿ ಬಿ ಕ್ರೀಮ್ಗಳು ಬರುತ್ತೆ ಅದನ್ನು ಯೂಸ್ ಮಾಡ್ಕೊಳ್ಳಿ. ನೀಟಾಗಿ ಕೈಯಲ್ಲೇ ಬ್ಲೆಂಡ್ ಮಾಡ್ಕೋತೀನಿ. ಬ್ಲೆಂಡರಲ್ಲೂ ಕೂಡ ಬ್ಲೆಂಡ್ ಮಾಡ್ಕೋಬೋದು, ಇಲ್ಲ ಬ್ರಷ್ ಇದ್ರೆ ಬ್ರಷಿಂದನೂ ಕೂಡ ಮಾಡ್ಕೊಳ್ಬೋದು. ಸೊ ನಾನು ಬ್ರಷಿಂದ ಕೂಡ ಯೂಸ್ ಮಾಡಿ ತೋರಿಸ್ತೀನಿ ಹೇಗಿದೆ ಅಂತ ನೋಡ್ಬೋದು. ಬ್ರಷಿಂದ ಕೂಡ ನೋಡಿ ಈ ರೀತಿ ನೀವು ಬ್ಲೆಂಡ್ ಮಾಡ್ಕೊಬೋದು, ಇಲ್ಲಾಂದರೆ ಕೈ ಅಥವಾ ಬ್ಲೆಂಡರ್ ಸಹಾಯದಿಂದ ಕೂಡ ಬ್ಲೆಂಡ್ ಮಾಡ್ಕೊಬೋದು. ನೀವು ನೋಡ್ತಾ ಇರ್ಬೋದು ಬೇಬಿ ಪ್ಲಸ್ ಕ್ರೀಮ್ ಕೂಡ ಸ್ವಲ್ಪ ನನಗೆ ಏನಾಗುತ್ತೆ ಸೇಮ್ ಫೌಂಡೇಶನ್ ಥರನೇ ಸ್ವಲ್ಪ ಲುಕ್ ಬರುತ್ತೆ ಅಂತಲೇ ಹೇಳ್ಬೋದು. ನನಗದು ತುಂಬಾ ಇಷ್ಟ, ಅದು ಕೂಡ ಪಾಂಡ್ಸ್ ಬಿ ಬಿ ಪ್ಲಸ್ ಕ್ರೀಮ್ ತುಂಬಾ ಚೆನ್ನಾಗಿದೆ. ಸೊ ಹೊರಗಡೆಯಿಂದ ಸ್ವಲ್ಪ ಬಿಸಿಲು ಜಾಸ್ತಿ ಇರೋದ್ರಿಂದ ಫೇಸ್ ಮೇಲೆ ಬಿಸಿಲು ಬರ್ತಾ ಇದೆ. ನೋಡ್ಬೋದು, ನೋಡಿ ಫುಲ್ ನಾನು ಅಪ್ಲೈ ಮಾಡ್ಕೊಂಡಿದ್ದೀನಿ. ಹಾಗೆ ನೆಕ್ಗೂ ಕೂಡ ಸ್ವಲ್ಪ ಅಪ್ಲೈ ಮಾಡ್ಕೊಳ್ಳಿ, ಯಾಕಂದರೆ ನೆಕ್ ಮತ್ತು ಫೇಸ್ ಕಲರ್ ವೇರಿ ಆದರೆ ಚೆನ್ನಾಗಿ ಕಾಣಿಸೋದಿಲ್ಲ. ಅದಕ್ಕೆ ನೆಕ್ಸ್ಟ್ ಬಂದುಬಿಟ್ಟು ನಾನು ನನ್ನ ಅಂಡರ್ ಐ ಕೆಳಗಡೆ ಡಾರ್ಕ್ ಸರ್ಕಲ್ ತುಂಬಾ ಇರೋದ್ರಿಂದ ಸ್ವಲ್ಪ ಅದನ್ನ ಹೈಡ್ ಮಾಡೋದಕ್ಕೋಸ್ಕರ ನಾನಿಲ್ಲಿ ಏನು ಅಂದ್ರೆ ಕನ್ಸಿಲರ್ನ ಯೂಸ್ ಮಾಡ್ತಾ ಇದ್ದೀನಿ. ಸೊ ಇದು ಕನ್ಸಿಲರ್ ಪ್ಯಾಲೆಟ್ ಇದು. ಸೊ ಇದರಲ್ಲಿ ನಾನು 2 ಶೇಡ್ನ ಫಸ್ಟ್ ಚೂಸ್ ಮಾಡ್ಕೋತೀನಿ. ಫಸ್ಟ್ ಬಂದು ನಾನಿಲ್ಲಿ ಕಲರ್ ಕರೆಕ್ಟರ್ ಅನ್ನ ಯೂಸ್ ಮಾಡ್ತಾ ಇದ್ದೀನಿ, ಆರೆಂಜ್ ಕಲರ್. ಇದನ್ನ ಸ್ವಲ್ಪ ತಗೊಂಡು ಜಸ್ಟ್ ಡ್ಯಾಪ್ ಡ್ಯಾಪ್ ಮಾಡ್ತಾ ಅಪ್ಲೈ ಮಾಡ್ಕೋತೀನಿ. ನೋಡ್ಬೋದು, ಇದನ್ನ ನಿಮ್ಮ ಅಂಡರ್ ಐ ಕೆಳಗಡೆ ಇರುವಂತಹ ಒಂದು ಡಾರ್ಕ್ ಸರ್ಕಲ್ ಹೈಡ್ ಮಾಡ್ಕೊಂಡ್ರೆ ಅವಾಗ ಇನ್ನೂ ಚೆನ್ನಾಗಿ ನೀವು ಸ್ಯಾರಿ ಎಲ್ಲ ಉಟ್ಟಾಗ ಚೆನ್ನಾಗಿ ಕಾಣಿಸುತ್ತೆ. ನೆಕ್ಸ್ಟ್ ಬಂದು ನಾನು ನನ್ನ ಶೇಡ್ ನನ್ನ ಸ್ಕಿನ್ ಕಲರ್ ಯಾವುದಿದೆ ಅದನ್ನು ಅಪ್ಲೈ ಮಾಡ್ಕೋತೀನಿ. ನೋಡ್ಬೋದು, ನೋಡಿ ಜಸ್ಟ್ ಕೈಯಲ್ಲೇ ಈ ರೀತಿ ಮಾಡ್ಕೋತೀನಿ. ಕೆಳಗಡೆ ನೋಡ್ಬೋದು ಇವಾಗ ಸ್ವಲ್ಪ ಹೈಡ್ ಮಾಡ್ಕೊಂಡಿದ್ದೀನಿ. ಸೊ ಬೇಕು ಅಂದರೆ ನೀವು ಎಲ್ಲೆಲ್ಲಿ ನಿಮ್ಮ ಫೇಸ್ ಮೇಲೆ ಡಾರ್ಕ್ ಅಂತ ಅನ್ಸುತ್ತೆ ಅಲ್ಲಿ ನೀವು ಕನ್ಸಿಲರ್ನ ಯೂಸ್ ಮಾಡ್ಬೋದು. ನಾನು ಬಟ್ ಮಾಡ್ತಾ ಇಲ್ಲ, ಸ್ವಲ್ಪ ಅಂಡರೆ ಕೆಳಗಡೆ ಅಷ್ಟೇ ಅಪ್ಲೈ ಮಾಡ್ಕೊಂಡಿದ್ದೀನಿ. ಇದು ಪ್ಯಾಲೆಟ್ ಬಂದು ತುಂಬಾ ಚೆನ್ನಾಗಿರುತ್ತೆ. ಸೊ ಐ ಶ್ಯಾಡೋ ಬಂದುಬಿಟ್ಟು ನಾನು ವೇರ್ ಮಾಡಿರುವಂಥ ಪಿಂಕ್ ಕಲರ್ ಇದಕ್ಕೆ ಸ್ವಲ್ಪ ಮ್ಯಾಚ್ ಆಗುವಂತಹ ಕಾಂಬಿನೇಷನನ್ನು ಚೂಸ್ ಮಾಡ್ಕೋತೀನಿ. ಸ್ವಲ್ಪ ಗ್ಲಿಟರಿ ಆಗಿರಲಿ, ತುಂಬ ಸ್ವಲ್ಪ ಶೈನಿಂಗ್ ಆಗಿರಲಿ ಅನ್ನೋಂಥದ್ದಕ್ಕೆ ನಾನಿಲ್ಲಿ ಈ ಕಲರ್ನ ಇಲ್ಲಿ ನೋಡ್ಬೋದು ಪಿಂಕ್, ಸ್ವಲ್ಪ ಲೈಟ್ ಪಿಂಕನ್ನು ತೊಗೊಂಡು ಅಪ್ಲೈ ಮಾಡ್ಕೋತೀನಿ. ಇಲ್ಲಿ ನೋಡ್ಬೋದು ಕಾಣಿಸ್ತಾ ಇರ್ಬೋದಲ್ವಾ. ಸೊ ತುಂಬಾ ಚೆನ್ನಾಗಿ ಕಾಣಿಸ್ತದೆ, ಬಟ್ ಆಡ್ ಆಗಿ ಜಾಸ್ತಿ ಓವರ್ ಆಗಿ ಏನು ಮಾಡ್ತಾ ಇಲ್ಲ ನಾನು.
ಸೊ ಇವಾಗ ಈ ಶೇಡ್ ಆದ್ಮೇಲೆ ನಾನು ಇನ್ನೊಂದು ಶೇಡ್ ಅನ್ನ ಯೂಸ್ ಮಾಡ್ತೀನಿ, ಇದನ್ನ ತಗೋತಾ ಇದೀನಿ. ಇದು ನೋಡ್ಬೋದು ಆದ್ಮೇಲೆ ನಾನು ಇಲ್ಲಿ ಕಾಜಲ್ ಅನ್ನ ಯೂಸ್ ಮಾಡಿದಾನೆ, ಮೆಬಿಲಿನ್ ಕಾಜಲ್ ಇದು. ಸೊ ನೀವು ಐಲೈನರ್ ನ ಕೂಡ ಹಾಕೊಬಹುದು, ನಾನು ಇಲ್ಲಿ ಐಲೈನರ್ ನ ಯೂಸ್ ಮಾಡ್ತಾ ಇಲ್ಲ. ಇದು ನನ್ನ ಬದಿಗೆ ಕಾಜಲ್ ಅನ್ನ ಅಪ್ಲೈ ಮಾಡ್ಬೋದು. ಕಾಜಲ್ ಅಪ್ಲೈ ಮಾಡ್ಕೊಂಡು ಆದ್ಮೇಲೆ ನಾನು ಇಲ್ಲಿ ಹೈಲೈಟರ್ ಅನ್ನ ಕೂಡ ಯೂಸ್ ಮಾಡ್ತಾ ಇದೀನಿ. ಸೊ ಹೈಲೈಟರ್ ಬಂದ್ಬಿಟ್ಟು ನಿಮ್ಮ ಒಂದು ಮುಖನ ಇನ್ನ ಹೈಲೈಟ್ ಮಾಡುತ್ತೆ, ತುಂಬಾನೇ ಚೆನ್ನಾಗಿ ಕಾಣಿಸುತ್ತೆ, ಶೈನಿಂಗ್ ಆಗ್ಬಿಟ್ಟು. ಎಲ್ಲೆಲ್ಲಿ ಹೈಲೈಟ್ ಆಗುವಂತ ಪಾಯಿಂಟ್ಸ್ ಇರುತ್ತೆ ನೋಸ್ ಮೇಲೆ ಇಲ್ಲೆಲ್ಲ ಅಪ್ಲೈ ಮಾಡ್ಕೋತೀನಿ ನಾನು. ಜಸ್ಟ್ ಸ್ವಲ್ಪ ತಗೊಂಡು ನೋಡಿ ಯಾವ ರೀತಿ ಇದೆ ಅಂತ ತೋರಿಸ್ತೀನಿ, ಎಷ್ಟು ಚೆನ್ನಾಗಿದೆ ಅಂತ ನೀವು ಇಲ್ಲಿ ನೋಡ್ಬೋದು. ನೋಡಿ ಶೈನಿಂಗ್ ತುಂಬಾನೇ ಶೈನಿಂಗ್ ಆಗಿದೆ. ಸೊ ಇದನ್ನ ನಾನು ನೋಸ್ ಮೇಲೆ ಅಪ್ಲೈ ಮಾಡ್ಕೋತೀನಿ. ಜಸ್ಟ್ ಇಷ್ಟೇ, ಎಲ್ಲೆಲ್ಲಿ ಹೈಲೈಟ್ ಆಗುವಂತಹ ಪಾಯಿಂಟ್ಸ್ ಇರುತ್ತೆ ಅಲ್ಲಿಗೆ ಮಾತ್ರ ನಾನು ಅಪ್ಲೈ ಮಾಡಿಕೊಂಡು ಬ್ರಷ್ ಸಹಾಯದಿಂದ ನಾನು ಇದನ್ನ ಫುಲ್ ಏನ್ ಮಾಡ್ತೀನಿ ಅಂದ್ರೆ ಬ್ಲೆಂಡ್ ಮಾಡ್ಕೋತೀನಿ. ಸೊ ನೆಕ್ಸ್ಟ್ ಬಂದ್ಬಿಟ್ಟು ಎಲ್ಲ ಮೇಕಪ್ ಲುಕ್ ಆಗಿದೆ, ತುಂಬಾ ಸಿಂಪಲ್ ಆಗಿ ಮಾಡಿದೀನಿ. ಸ್ವಲ್ಪ ಗ್ರ್ಯಾಂಡ್ ಆಗಿ ಬೇಕು ಅಂದ್ರೆ ಖಂಡಿತವಾಗ್ಲೂ ನೆಕ್ಸ್ಟ್ ಮುಂದೆ ವಿಡಿಯೋ ಮಾಡ್ತೀನಿ ನಾನು. ಇವಾಗ ಬಂದು ಫೈನಲ್ ಆಗಿ ಮೇಕಪ್ ಕೊನೆಯದಾಗಿ ಮುಗಿಯೋದು ಬಂದು ಲಿಪ್ಸ್ಟಿಕ್. ಸೊ ಇದು ಬಂದು ಹೂಡ ಬ್ಯೂಟಿ ಮ್ಯಾಟ್ ಲಿಪ್ ಗ್ಲಾಸ್ ಅನ್ನ ತಗೊಂಡಿದ್ದೀನಿ, ತುಂಬಾನೇ ಚೆನ್ನಾಗಿರುತ್ತೆ ಇದು. ತೋರಿಸ್ತೀನಿ ನಿಮ್ಗೆ, ಇದು ತುಂಬಾನೇ ಚೆನ್ನಾಗಿದೆ ನೋಡಿ, ಎಷ್ಟು ಚೆನ್ನಾಗಿದೆ ಅಂತ ನೀವು ನೋಡ್ತಾ ಇರ್ಬೋದು. ಫೈನಲ್ ಲುಕ್ ರೆಡಿ ಆಗಿದೆ ಅಂದ್ರೆ ನಾನು ಲಿಪ್ಸ್ಟಿಕ್ ನ ಹಾಕೊಂಡು ನನ್ನ ಮೇಕಪ್ ಲುಕ್ ರೆಡಿ ಆಗಿದೆ. ಬನ್ನಿ ನನ್ನ ಫೈನಲ್ ಮೇಕಪ್ ಏನೆಲ್ಲ ತೋರಿಸ್ತೀನಿ. ಇವಾಗ ಇವತ್ತು ಈ ಸರನ್ನ ಯೂಸ್ ಮಾಡ್ತಾ ಇದೀನಿ, ತುಂಬಾನೇ ಕ್ಲಾಸಿಯಾಗಿ ತುಂಬಾನೇ ಚೆನ್ನಾಗಿ ಕಾಣಿಸುತ್ತೆ. ಸ್ಯಾರಿ ಉಡ್ಕೊಂಡ್ರಂತೂ ಅದ್ಭುತವಾಗಿ ಕಾಣಿಸುತ್ತೆ. ನೋಡ್ಬೋದು ಎಷ್ಟು ಬೇಕೋ ಅಷ್ಟಕ್ಕೆ ಅಡ್ಜಸ್ಟ್ ಮಾಡ್ಕೊಂಡು ಹಾಕೊಳ್ಳಿ. ನಾನಿಲ್ಲಿ ಸ್ಯಾರಿ ಉಟ್ಕೊಂತಾ ಇಲ್ಲ, ಜಸ್ಟ್ ಡ್ರೆಸ್ ಮೇಲೇ ನಾನು ತೋರಿಸ್ತಾ ಇದ್ದೀನಿ. ಇಯರಿಂಗ್ಸ್ ಬಂದು ಒಂದು ಜುಮ್ಕಾ ಇದೆ, ಇನ್ನೊಂದು ಇದೇ ಇದ್ರದ್ದು ಸೆಟ್ ಇದೆ. ನಾನು ಜಸ್ಟ್ ಇದನ್ನೇ ಹಾಕೋತೀನಿ, ಚೆನ್ನಾಗಿ ಕಾಣಿಸುತ್ತೆ ಅಂತ ಅನ್ಕೋತೀನಿ. ತೋರಿಸ್ತೀನಿ ಹೇಗೆ ಕಾಣಿಸುತ್ತೆ ಅಂತ ನೋಡ್ಬೋದು. ನೋಡಿ ನಾನು ಯಾವತ್ತೂ ಹಾಕೊಂಡಿಲ್ಲ, ಬಟ್ ವರಮಹಾಲಕ್ಷ್ಮಿ ಹಬ್ಬ ಅಲ್ವಾ, ಸೊ ಸ್ವಲ್ಪ ಚೆನ್ನಾಗಿ ರೆಡಿ ಆಗೋಣ ಅಂತ ನೋಡ್ಬೋದು. ಫಸ್ಟ್ ಟೈಮ್ ನಾನು ಜುಮ್ಕಾನ ವೇರ್ ಮಾಡಿರೋದು, ತುಂಬಾ ಟೈಮ್ ಆಗೋಯ್ತು, ನಾನು ಹಾಕ್ತಾನೆ ಇರಲಿಲ್ಲ. ನನ್ನ ಹತ್ರ ಗೋಲ್ಡ್ ಕಲರ್ ಗೋಲ್ಡ್ ಜುಮ್ಕಾ ಇದ್ರು ಕೂಡ ನಾನು ಹಾಕೋದೇ ಇಲ್ಲ, ಯಾಕಂದ್ರೆ ನನಗೆ ಅದೇನೋ ಇಷ್ಟನೇ ಆಗಲ್ಲ. ನೋಡ್ಬೋದು ನಂದು ಫೈನಲ್ ಲುಕ್ ರೆಡಿ ಆಗಿದೆ, ಹೇಗೆ ಕಾಣಿಸ್ತಾ ಇದ್ದೀನಿ ನೋಡ್ಬೋದು. ಸ್ಯಾರಿ ಹಾಕೊಂಡಿಲ್ಲ, ನಾನು ರೆಡಿಯಾಗಿ ಕೊನೆಯದಾಗಿ ತೋರಿಸ್ತೀನಿ. ಜ್ಯುವೆಲ್ಲರಿನ ಹಾಕೊಂಡು ಇದು ಬಂದು ನೆತ್ತಿ ಬುಟ್ಟು ಅಂತ ಹೇಳ್ತೀವಲ್ಲ, ನೆತ್ತಿ ಬರ್ತಲೆ ಅಂತ, ಅದನ್ನ ಹಾಕೊಳ್ಳೋರು ಕೂಡ ಇರ್ತಾರೆ ನೋಡಿ. ಈ ರೀತಿ ಹಾಕೊಂಡ್ರೆ ರೆಡಿ, ತೋರಿಸ್ತೀನಿ ನಾನು ನೋಡಿ. ಈ ರೀತಿ ಹಾಕೊಂಡ್ರೆ ಬ್ಯೂಟಿಫುಲ್ ಆಗಿ ಕಾಣಿಸುತ್ತೆ. ನನ್ನ ಮೇಕಪ್ ಲುಕ್ ರೆಡಿ ಆಗಿದೆ, ಹೇಗೆ ಕಾಣಿಸ್ತಾ ಇದ್ದೀನಿ ಅಂತ ಕಮೆಂಟ್ ಮಾಡಿ. ಸೊ ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಸಿಂಪಲ್ ಆಗಿರುವಂತಹ ಮೇಕಪ್ ಮಾಡಿ ತೋರಿಸಿದ್ದೀನಿ. ಎಲ್ರಿಗೂ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ. ಯಾರಾದರೂ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ರೆ ಈಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೆ ಮುಂದಿನ ಹೊಸ ವಿಡಿಯೋಸ್ ನಿಮ್ಮನ್ನು ಭೇಟಿ ಆಗ್ತೀನಿ. ಅದುವರೆಗೂ ಧನ್ಯವಾದ.